ಚುನಾವಣೆಗೆ ಸಜ್ಜಾಗಿರೋ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಪಡಿಕೆಯನ್ನ ಸನ್ನದ್ಧಗೊಳಿಸಲು ಉಸ್ತುವಾರಿ ವೇಣುಗೋಪಾಲ್ ನಡೆಸುತ್ತಿರುವ ಸಭೆ ಎರಡನೇ ದಿನ ಪೂರೈಸಿದೆ. ಪಕ್ಷದೊಳಗಿನ ಆಂತರಿಕ ಅಸಮಾಧಾನಗಳನ್ನ ಮುಖಂಡರುಗಳ ನಡುವಿನ ಭಿನ್ನಾಭಿಪ್ರಾಯಗಳನ್ನ ಶಮನಗೊಳಿಸುವ ಕಾರ್ಯದಲ್ಲಿ ಸದ್ಯಕ್ಕೆ ವೇಣುಗೋಪಾಲ್ ಯಶಸ್ವಿಯಾಗಿದ್ದಾರೆ. ಇನ್ನು ರಾತ್ರಿ ಬಂಡಾಯ ಶಾಸಕ ಜಮೀರ್ ಅಹಮದ್ ವೇಣುಗೋಪಾಲ್ರನ್ನ ಭೇಟಿಯಾಗಿದ್ದರು. ಪಕ್ಷದ ಬಲವರ್ಧನೆಗೆ ಕೆಸಿ ವೇಣುಗೋಪಾಲ್ ಕಾರ್ಯತಂತ್ರ. ಪ್ರವಾಸದ ಕೊನೆ ದಿನವಾದ ಇಂದು ಹಲವು ಮುಖಂಡರೊಂದಿಗೆ ಚರ್ಚೆ. ಪಕ್ಷ ಸಂಘಟನೆಯನ್ನ ಬಲಗೊಳಿಸಲು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ನಡೆಸುತ್ತಿರುವ ಸಭೆ ಫಲಪ್ರದವಾಗುತ್ತಿದೆ. ಕೆಪಿಸಿಸಿ ಕಚೇರಿಯಲ್ಲಿ ವೇಣುಗೋಪಾಲ್ ಕಳೆದ ಎರಡು ದಿನಗಳಿಂದ ಕಾಂಗ್ರೆಸ್ ಭರ್ಜರಿ ಕಾರ್ಯತಂತ್ರವನ್ನ ರೂಪಿಸುತ್ತಿದ್ದಾರೆ. ವೇಣುಗೋಪಾಲ್ ಪ್ರವಾಸದ ಕೊನೆಯ ದಿನವಾದ ಇಂದು ಹಲವು ಮುಖಂಡರೊಂದಿಗೆ ಚರ್ಚೆಯನ್ನು ನಡೆಸಲಿದ್ದಾರೆ. ವೇಣುಗೋಪಾಲ್ ಭೇಟಿಯಾಗಿ ಚರ್ಚಿಸಿದ ಜಮೀರ್ ಅಹಮದ್. ಇನ್ನು ಇತ್ತ ರಾತ್ರಿ ವೇಳೆ ಜೆಡಿಎಸ್ ಬಂಡಾಯ ನಾಯಕ ಜಮೀರ್ ಅಹಮದ್ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿಯನ್ನ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಭೇಟಿಯಾಗಿ ಚರ್ಚಿಸಿದ್ರು. ಕಾಂಗ್ರೆಸ್ಗೆ ಅಧಿಕೃತ ಸೇರ್ಪಡೆಯಾಗುವ ಕುರಿತು ಚರ್ಚೆ ನಡೆದಿದ್ದು ಜನವರಿಯಲ್ಲಿ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯಲಿದ್ದು ಸಮಾವೇಶದ ಮೂಲಕ ಪಕ್ಷ ಸೇರ್ಪಡೆ ಕುರಿತು ಚರ್ಚೆ ನಡೆದಿದೆ. ಅಲ್ಲದೆ ವೇಣುಗೋಪಾಲ್ ಎಲ್ಲ ಏಳು ಬಂಡಾಯ ಶಾಸಕರಿಗೂ ಟಿಕೆಟ್ ನೀಡುವ ಭರವಸೆ ನೀಡಿದ್ದಾರೆ. ನಿನ್ನೆ ನಡೆದ ಸಭೆಯಲ್ಲಿ ವೇಣುಗೋಪಾಲ್ರ ಕೆಲವು ಸಲಹೆಗಳನ್ನ ಸ್ವಾಗತಿಸಿದ ಪಕ್ಷದ ಮುಖಂಡರು ಅದನ್ನ ಕಾರ್ಯಗತಗೊಳಿಸೋ ಭರವಸೆ ನೀಡಿದ್ದಾರೆ. ಇನ್ನು ನಿನ್ನೆ ಬೆಂಗಳೂರು ವಿಭಾಗದ ಸಭೆಯಲ್ಲಿ ತುಮಕೂರು, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಜಿಲ್ಲೆಗಳ ಮುಖಂಡರು ಭಾಗವಹಿಸಿದ್ರು. ಇನ್ನು ಸಭೆಗೆ ಮೇಲುಕೋಟೆ ಶಾಸಕ ಪುಟ್ಟಣ್ಣಯ್ಯ, ನಿರ್ಮಾಪಕ ಕೆ ಮಂಜು ಹಾಜರಾಗಿ ಅಚ್ಚರಿ ಮೂಡಿಸಿದ್ರು. ಒಟ್ಟಿನಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಕಳೆದ ಎರಡು ದಿನಗಳಿಂದ ಆರಂಭಗೊಂಡಿರೋ ಸರಣಿ ಸಭೆ ಪಕ್ಷಕ್ಕೊಂದು ಹೊಸ ಹುರುಪು ತಂದಿದೆ. ಜೊತೆಗೆ ಹೊಸ ಮುಖಗಳ ಅನಾವರಣಕ್ಕೂ ವೇದಿಕೆಯಾಗಿ ಬದಲಾಗ್ತಿದೆ. ಅಂತಿಮ ದಿನವಾದ ಇಂದು ಸಭೆಯ ನಿರ್ಧಾರ ಏನಾಗುತ್ತೋ ಅಂತ ಕಾದು ನೋಡಬೇಕಾಗಿದೆ. ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ.